ಆ ಪ್ರದೇಶದಲ್ಲಿ ಜನರು ಇಲ್ಲ, ಮನೆಗಳು ಸಹ ಇಲ್ಲ. ಆ ಪ್ರದೇಶದಲ್ಲಿದ್ದ ಜನರು ಮನೆ ತೊರೆದು ದಶಕವೇ ಕಳೆದಿದೆ. ಹೀಗೆ ಜನರು ವಾಸವಿಲ್ಲದಿದ್ದರೂ ಅಲ್ಲಿನ ಮತದಾರರ ಪಟ್ಟಿಯಲ್ಲಿ ಸಾವಿರಾರು ಜನರ ಹೆಸರಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಬಿಡುಗಡೆ ಮಾಡಿರುವ ಮತದಾರರ ಪಟ್ಟಿಯಲ್ಲಿ ಇಂತಹ ನಕಲಿ ಓಟ್ಗಳ ಪಟ್ಟಿಯೇ ಇರುವುದು ಇದೀಗ ಬೆಳಕಿಗೆ ಬಂದಿದೆ. ಮೊನ್ನೆ ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ದಿನಾಂಕ 17 ಜೂನ್ 2021 23 ನಾವು ಪ್ರಾಂಪ್ಟು ಮ್ಯಾಟ್ರಿಕ್ಸನ್ನು ಮಾಡಿ ಮತದಾರರನ್ನು ವಾರ್ಡ್ವಾರು ಹಂಚಿಕೆ ಮಾಡಿ 28 ಮತದಾರರ ಪಟ್ಟಿಯನ್ನು ಪಬ್ಲಿಷ್ ಮಾಡಿದ್ದೀವಿ. ಇದು ಡಿಲಿಮಿಟೇಷನ್ ಏನಾಗಿತ್ತು, ವಾರ್ಡ್ಗಳ ಮರುವಿಂಗಡಣೆ ಏನಾಗಿತ್ತು, ಅದರ ಪ್ರಕಾರ ಮತದಾರರ ಪಟ್ಟಿಯನ್ನು ತಯಾರು ಮಾಡಲಾಗಿದೆ. ವಾರ್ಡ್ಗಳ ಮರುವಿಂಗಡಣೆಯನ್ನು 2011 ಜನಗಣತಿಯಲ್ಲಿ ಏನು ಎನ್ಯುಮರೇಷನ್ ಬ್ಲಾಕ್ ಇತ್ತು ಅದರ ಆಧಾರದ ಮೇಲೆ ಮಾಡಲಾಗಿದೆ. ಅದರಲ್ಲಿ ವೋಟರ್ಸನ್ನು ಪರಿಗಣನೆಗೆ ತೆಗೆದುಕೊಂಡಿರೋದಿಲ್ಲ, ಜನಸಂಖ್ಯೆಯನ್ನು ತೆಗೆದುಕೊಂಡಿರ್ತೀವಿ. ಆದರೆ ಈಗ 2021 ಏನು ಮತದಾರರ ಪಟ್ಟಿ ಇದೆ, ಅದು ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಮತದಾರರ ಆಧಾರದ ಮೇಲೆ ಆ ವಾರ್ಡಿಗೆ ಹಂಚಿಕೆ ಆಗ್ತಾರೆ. ಹಾಗಾಗಿ ಈ ಪಟ್ಟಿ ಈಗಾಗಲೇ ನಾವು ಕರಡು ಪಟ್ಟಿಯನ್ನು ಕೊಟ್ಟಿದ್ದೇವೆ. ಇವತ್ತಿನವರೆಗೂ ಅಬ್ಜೆಕ್ಷನ್ ಟೈಮ್ ಇತ್ತು, ಅಬ್ಜೆಕ್ಷನ್ಗಳು ಕೆಲವೊಂದು ಬಂದಿದೆ, ಅವುಗಳನ್ನು ಅದರಲ್ಲಿ ಯಾವ ಜನನಿಗೆ ಪರಿಶೀಲನೆ ಮಾಡ್ತಾ ಇದ್ವಿ, ತಿದ್ದುಪಡಿ ಮಾಡಲಾಗ. 2012 ಹೋರಾಟ ಮಾಡ್ಕೊಂಡು ಬಂದೀವಿ. ಎದಕ್ಕೆ ಹೋರಾಟ ಬಂದಾಗ ಅಲ್ಲಿರೋ ವೋಟರ್ಸ್ ಸಂಬಂಧ ಹೋರಾಟ ಮಾಡ್ಕೊಂಡು ಬಂದೀವಿ. 2018 ನಾವು BSP ನಿಂತ ಬಹುಜನ ಸಮಾಜ ಪಾರ್ಟಿ ನಿಂತ ಮನವಿ ಕೊಟ್ಟಿವಿ ಯಾರಿಗೆ, ಮಹಾನಗರ ಪಾಲಿಕೆಗೆ. ಏನಂತ ಕೊಟ್ಟಿವಿ ಅಂದರೆ ಅಲ್ಲಿರೋ ವೋಟರ್ಸ್ ಯಾರೂ ಇಲ್ಲ, ಎದಕ್ಕಂದ್ರೆ ಟೋಟಲ್ ಮನಿ ಎಲ್ಲ ಡೆಮೊಲಿಷ್ ಮಾಡ್ಯಾರ 2012. 12 ಡೆಮೊಲಿಷ್ ಆದ್ರೂ ಅಲ್ಲಿರೋ ವೋಟರ್ಸ್ ಅದಾರೆ. ವೋಟರ್ಸ್ ಎದಕ್ಕೆ ಅದಾರ ಅಂದ್ರೆ ಇವ್ರು ಏನು ಮಹಾನಗರ ಪಾಲಿಕೆ ಅಧಿಕಾರಿಗಳು ಪ್ರೆಸ್ ಕಾರ್ಪೊಟ್ರೆ ಇಬ್ಬರು ಒಂದು ಹೊಂದಾಣಿಕೆ ನಿಂತ ಅಲ್ಲಿರೋ ವೋಟರ್ ಸಂಘ ಅದಾವೆ. ಬಟ್ ಏನು ಟೋಟಲ್ ಡೆಮೊಲಿಷ್ ಆಗೈತೆ ಈಗಿರೋ ವಾರ್ಡ್ ನಂಬರ್ 61 ಪ್ರಕಾರ. ಬೂತ್ ನಂಬರ್ 1, 2, 3 ಅಂತ ಇಲ್ಲಿ ಹೊಸದಾಗಿ ಮಾಡ್ಯಾರ. ಬೂತ್ ನಂಬರ್ 1 ಟೌನ್ಶಾಲ್, ಬೂತ್ ನಂಬರ್ 2 ಸಿಮೆಂಟ್ ಶಾಲ್, ಬೂತ್ ನಂಬರ್ 3 ವಿದ್ಯಾನಗರ. ಈ ಮೂರು ಏನಾಗ್ತೈತಿ, ಒಂದೊಂದು ಬೂತ್ಗೆ 1,000 ವೋಟಿಂಗ್ ತೋರಿಸ್ತಾರೆ ಅವರು. ಬಟ್ ಅಲ್ಲಿರೋ ಸ್ಥಳ ಪರಿಶೀಲನೆ ಮಾಡಿದಾಗ ಕನ್ನೆನಗರದಾಗ ಬರೀ 200-300 ವೋಟ್ ಅದಾವೆ, ಅದು ಫಿಕ್ಸ್ ವೋಟರ್ಸ್ ಅವಲ್ಲಿ. ಆ ಮಣಿಗಳದಾವೆ, ಅವು ಹಂಗದಾವೆ. ಬಟ್ ಇವ್ರೇನು ತೋರಿಸ್ತಾರೆ, ಅಲ್ಲಿರೋ 1,000 ವೋಟಿಂಗ್ ತೋರಿಸ್ಬಿಡ್ತಾರೆ. ಈಗ ನಿಂತಲ್ಲ 15 ವರ್ಷದಿಂದ ಹಿಂಗೆ ಆಗತ್ತೈತಿ. ಏನಂದ್ರೆ ಇವರು ಮಾನವ ಅಧಿಕಾರಿಗಳು ಪ್ಲಸ್ ಅಲ್ಲಿರೋ ಕಾರ್ಪೊಟರ್ ಮಣಿಕುಂಡ್ಲ ದುರಾಜ್ ಅವರು ಒಂದು ಹೊಂದಾಣಿಕೆ ನಿಂತ ಅಲ್ಲಿ ವೋಟರ್ಸ್ ಅದಾರ ಅಂತೇಳಿ ತೋರಿಸ್ಕೊಡಾಗತ್ತಾರೆ. ಟೋಟಲ್ ಅದು ಏನಂದ್ರೆ ಬೂತ್ಗೆ 1,000 ಹಿಡ್ಕೊಂಡ್ರೆ ಟೋಟಲ್ 3,000 ಆಗ್ತಾವೆ. ಅಲ್ಲಿ ನೋಡಿದ್ರೆ 2,500-600 ಡಿಲೇಟ್ ಆಗ್ಬೇಕು ಸರ್. ಟೋಟಲ್ ಮನಿನೇ ಇಲ್ಲ ಸರ್ ಅಲ್ಲಿ.